ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿಯ ಹಾಲಿ ನಾಮಿನೇಟೆಡ್ ಸದಸ್ಯರು ಹಾಗೂ ಈ ಪಟ್ಟಣದ ಸಮಾಜ ಸೇವಕರಾದಂತಹ ಶ್ರೀಮಾನ್ಯ ಸೈಯದ್ ಯಾಸೀನ್ ಉರ್ಫ್ ರಫೀನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಎಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಮಾನ್ಯರೇ, ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಸರ್, ನಾನೀಗ ಇಲ್ಲಿ ತೀರ್ಥಹಳ್ಳಿ ಪಟ್ಟಣ ಇದು. ತೀರ್ಥಹಳ್ಳಿ ಪಟ್ಟಣದಲ್ಲಿ ಎರಡನೇ ವಾರ್ಡ್ ಬೆಟ್ಟಮಕ್ಕಿ ಅಂತ ಹೇಳಿದ್ದು, ಬೆಟ್ಟಮಕ್ಕಿಯ ನಾಮಿನೇಟೆಡ್ ಕೌನ್ಸಿಲ್ ಆಗಿದೆ ನಾನೀಗ. ಇದಕ್ಕೆ ನನ್ನ ಹೆಸರು ಸೈಯದ್ ಯಾಸಿನ್ ಅಂತೇಳಿ, ಆದರೆ ನನಗೆ ಜನ ಪ್ರೀತಿಯಿಂದ ಗುರುಸೋದು ರಫಿ ಅಂತೇಳಿನೆ. ನಾನಿಲ್ಲಿ ಒಂದು 2-3 wheel ಒಂದು ಶೋರೂಮ್ ಇದೆ ನಂದು. ಹಾಗೆ ನಾನು ಸಮಾಜ ಸೇವೆಯನ್ನು ಮಾಡ್ತಿದ್ದೀನಿ. ಮತ್ತೆ ನಮ್ಮ ತಂದೆಯವರು ಸಾಬ್ಜು ಸಾಬ್ ಅಂತೇಳಿ ಎಲ್ಲ ಬೆಟ್ಟಮಕ್ಕಿ ಎಲ್ಲರಿಗೂ ಗುರ್ತಾಗಿದ್ದಾರೆ ಅವರು. ತಾಯಿ ಜೈನಬಿ ಅಂತೇಳಿ. ನಮ್ಮ ಸಿಸ್ಟರ್ ಒಬ್ರು ಇಲ್ಲಿ ಮಾಜಿ ಕೌನ್ಸಿಲರ್ ಹೌದು, ಅವರು ಕಾಂಗ್ರೆಸ್ ಎಲೆಕ್ಟ್ ಆಗಿದ್ದಾರೆ ಅವರು. ತುಂಬಾ ಒಳ್ಳೆ ವಿಚಾರ ಸರ್. ಸರ್, ತಾವು ರಾಜಕೀಯಕ್ಕೆ ಹಾಗೂ ಸಮಾಜ ಸೇವೆಗೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ, ಮತ್ತೆ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು? ಸರ್, ನಾವು 96ನೇ ಇಸ್ವಿಯಲ್ಲಿ ನಾವು ಈ ಟೋಟಲ್ ಆಗಿ ಒಂದು ಸಮಾಜ ಸೇವೆಗೆ ಬಂದಿದ್ವಿ. ಅಲ್ಲೇ ಸಮಾಜ ಸೇವೆ ಮಾಡ್ತಾ ಮಾಡ್ತಾ ರಾಜಕೀಯಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಕೊಡ್ತಾ ಕಾಂಗ್ರೆಸ್ ಇಂದನೇ ನಾವು ರಾಜಕೀಯ ಇದು ಮಾಡಿದ್ವಿ, ರಾಜಕೀಯ ಭವಿಷ್ಯ ಶುರು ಮಾಡ್ಕೊಂಡಿದ್ದೀವಿ. ಆವಾಗ ನಮಗೆ ನಮ್ಮ ತೀರ್ಥಹಳ್ಳಿ ತಾಲೂಕಿನ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಸುಂದರೇಶ್ ಅವರು ನಮಗೆ ಭಾರಿ ಗುರುಗಳವರು. ಹಾಗೆ ಕ್ಷೇತ್ರದ ಶಾಸಕರು ಸೇರಿ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ನಮಗೆ ಇಲ್ಲಿ ನಾಮಿನೇಟ್ ಕೌನ್ಸಿಲ್ ಮಾಡಿದ್ರು. ಸರ್, ತುಂಬಾ ಒಳ್ಳೆ ವಿಚಾರ ಸರ್. ತಾವು ಈಗ ತಮ್ಮ ಕ್ಷೇತ್ರದಲ್ಲಿ ಈಗ ಈ ಟೌನ್ ಅಲ್ಲಿ ತಾವು ಸಮಾಜ ಸೇವಕರು ಕೂಡ ಆಗಿ ಏನೇನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರಾ, ಯಾವ ರೀತಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್? ನಾವೀಗ ಇಲ್ಲಿ ನಾಮಿನೇಟ್ ಕೌನ್ಸಿಲ್ ಆಗಿ ತೀರ್ಥಹಳ್ಳಿ ನಮ್ದೇನೀಗ ನಾವು ಈಗ 15 ವಾರ್ಡ್ ಇದಾವೆ ನಮ್ಗೆ ಇಲ್ಲಿ. ನಮ್ಗೆ ಯಾವುದೇ ವಾರ್ಡ್ ಸೀಮಿತ ಮಾಡಿಲ್ಲ ಸರ್ಕಾರ. ನಾವು 15 ವಾರ್ಡಿಗೆ ಹೋಗಿ ಸಲಹೆ ಸಹಕಾರನ ಕೇಳ್ಬೋದು. ಮತ್ತೇನು ಕೆಲಸ ಇದ್ರು ನಾವು ನಮ್ಮ ಪಟ್ಟಣ ಪಂಚಾಯತಿಗೆ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಹೇಳಿ ಯಾವುದೇ ಕೆಲಸ ನಮ್ಮ ಮೂಲಭೂತ ಸೌಕರ್ಯ ಯಾವುದೇ ಇರಲಿ, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಯಾವುದನ್ನು ನಾವು ನಮ್ಮ ಪಟ್ಟಣ ಪಂಚಾಯತಿಗೆ ಹೋಗಿ ಅಲ್ಲಿಂದ ಅವರಿಗೆ ಮೂಲಭೂತ ಸೌಕರ್ಯನ ಕೆಲಸನ ಮಾಡಿಸ್ಕೊಡ್ತಿದ್ದೀವಿ. ಮತ್ತೆ ಅದೇ ರೀತಿ ನಿಮ್ ನೋಡಿ ಈಗ ಏನ್ ಹೇಳ್ತೀರಿ, ವಿಧವಾ ವೇತನ, ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ಅದಕ್ಕೆಲ್ಲ ನಾವು ನಮ್ಮ ವಾರ್ಡನ್ನೇ ಸೀಮಿತ ಮಾಡಿಲ್ಲ. ನಾವು ಟೋಟಲ್ ಆಗಿ ನಾವು ಏನ್ ಮಾಡ್ತೀವಿ, ಇಡೀ ತಾಲೂಕಲ್ಲಿ ತಾಲೂಕಿಂದ ನಮ್ಮ ಗುರುತದವರು ಬರ್ತಾರೆ, ಅಣ್ಣ ಅವ್ರಿಗೆ ಒಂಚೂರು ಅದು ಮಾಡಿಸ್ಕೊಡಿ ಇದು ಮಾಡಿಸ್ಕೊಡಿ, ನಮ್ಮಿಂದ ಆಗುವಂತ ಉಪಕಾರ ಜನರಿಗೆ ಆಗುವಂತ ಮೂಲಭೂತ ಸೌಕರ್ಯದನ್ನ ಸರ್ಕಾರದ ವತಿಯಿಂದ ನಾವು ಹೋಗಿ ಮಾಡಿಸ್ಕೊಡ್ತೀವಿ. ಅವಾಗ ಜನರು ಸ್ವಲ್ಪ ಖುಷಿ ಆಗ್ತಾರೆ ನಮ್ಮ ಬಗ್ಗೆ. ಆ ವಿಚಾರಕ್ಕೋಸ್ಕರ ನಾವು ಅದನ್ನ ಸೇವೆ ಮಾಡ್ತೀವಿ. ಓಕೆ ಸರ್, ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಇನ್ನು ಮುಂದೆ ತಾವು ರಾಜಕೀಯದಲ್ಲಿ ಯಾವ ಸ್ಥಾನ ಪಡೆದು ಜನ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಇದು ನಿಮ್ಗೆ ಗೊತ್ತಿದ್ದಂಗೆ ನಮ್ಗೆ ರಾಜಕೀಯ ಇಲ್ಲ, ಒಂದ್ ಯಾವ್ದಾದ್ರು ಒಂದು ಪೊಸಿಷನ್ ಅಧಿಕಾರ ಇಲ್ಲದಿದ್ರೆ ಕೆಲಸ ಮಾಡೋದು ಆಗಲ್ಲ. ಅಧಿಕಾರ ಇಲ್ಲದಿದ್ರೆ ಸಮಾಜ ಸೇವೆ ಮಾಡಿಕೊಂಡು ಸಣ್ಣ ಸಣ್ಣ ಕೆಲಸ ಮಾಡ್ಬೋದು. ಇದು ದೊಡ್ಡ ದೊಡ್ಡ ಕೆಲಸ ಏನಂದ್ರೆ ದೊಡ್ಡ ಕೆಲಸ ಅನ್ನೋದೆ ನೀವು ಹೇಳಿದಲ್ಲ, ಈಗ ನೋಡಿ ರೇಷನ್ ಕಾರ್ಡ್ ಅದೆಲ್ಲ ಮಾಡೋದಾದ್ರೆ ಒಂದು ಅಧಿಕಾರ ಇದ್ರೆ 100% ಆಗಿ ಜನರಿಗೆ ತಲುಪಿಸ್ಬೋದು. ಆ ಉದ್ದೇಶ ಇಟ್ಕೊಂಡೇ ನಾವು ಕೆಲಸ ಮಾಡ್ಬೇಕಂತೇಳಿ ನಮ್ಮ ಒಂದು ಅಭಿಪ್ರಾಯ ಇದೆ ಸರ್. ತುಂಬಾ ಒಳ್ಳೆ ವಿಚಾರ ಸರ್. ಸರ್, ತಮ್ಮ ಕ್ಷೇತ್ರದ ಹಾಲಿ ಶಾಸಕರಿಗೆ ಅಥವಾ ತಮ್ಮ ಪಟ್ಟಣದ ಅಧ್ಯಕ್ಷರಿಗೆ ಅಥವಾ ತಮ್ಮ ಪಟ್ಟಣ ಪಂಚಾಯತಿಯ ಸದಸ್ಯರಿಗೆ ತಾವು ಹೇಳೋದಾದ್ರೆ ಏನು ಕೇಳೋದಾದ್ರೆ ಏನು? ಈಗ ಏನು ನಮ್ಮ ಜನ ಅವರಿಗೆ ಆರ್ಸಿ ಕಳಿಸಿರ್ತಾರೋ ಅವರಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು ನಮ್ಮ ಹಕ್ಕು, ಅವ್ರ ಹಕ್ಕು ನಮ್ಮ ಜವಾಬ್ದಾರಿ. ಜನರದ ಹಕ್ಕು ಅದು, ನಮ್ಮ ಜವಾಬ್ದಾರಿ. ಆ ರೀತಿ ಅವ್ರು ಯಾರು ಗೆಲ್ಸ್ಕೊಳ್ಸಿರ್ಬೇಕಾರೆ ನಾವು ಗೆಲ್ಲೋ ತನಕ ಪಕ್ಷ ಗೆದ್ದ ಮೇಲೆ ಪಕ್ಷ ಇಟ್ಕೊಳ್ಳಿ. ಎಲ್ಲ ಜನಪ್ರತಿನಿಧಿಯಾಗಿ ಎಲ್ಲರದ್ದು ಕೆಲಸ ಮಾಡಿಕೊಟ್ರೆ ಈ ಸಮಾಜಮುಖಿ ಕೆಲಸ ಆಗತ್ತೆ. ಅವಾಗ ಆ ರೀತಿ ಮಾಡ್ಕೊಡ್ಬೇಕಂತೇಳಿ ನಾನು ಎಲ್ಲ ಸದಸ್ಯರಲ್ಲಿ ಈ ತರ ಇಷ್ಟು ತನಕ ಮಾಡ್ಕೊಂಡು ಬಂದಿರೋ ಅದೇ ತರ ಇನ್ನು ಮುಂದೆ ಅದೇ ತರ ಮಾಡ್ಲಿ ಅಂತೇಳಿ ಹೇಳ್ತೀನಿ. ಮತ್ತೆ ನಮ್ಮ ಶಾಸಕರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅಂತ ಒಂದು ವ್ಯಕ್ತಿ, ಮೇರು ವ್ಯಕ್ತಿತ್ವದ ವ್ಯಕ್ತಿ ಅವರು. ಅವರು ಎರಡು ನೋಡಿ, ಅವರು ಈಗ ಎರಡನೇ ಸತಿ ಗೆದ್ದಿದ್ದಾರೆ, ಒಂದ್ಸತಿ ಮಂತ್ರಿಗಳು ಆಗಿದ್ದಾರೆ, ವಿದ್ಯಾಮಂತ್ರಿಗಳು ಆಗಿದ್ದಾರೆ. ಅವ್ರ ಸೇವೆ ನಮ್ಮ ತಾಲೂಕಿಗೆ ಬೇಕು. ಅವ್ರದ್ದು ಸೇವೆ ನೋಡಿ, ಈ ಸತಿ 3 ವರ್ಷ ಅವರು ವಿದ್ಯಾಮಂತ್ರಿಯಾಗಿ ಕೆಲಸ ಆಗಿ ಎಲ್ಲೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಥವ್ರು ನಮಗೆ ನಮ್ಮ ಶಾಸಕರು ಅಂದ್ಕೊಳ್ಳೋಕೆ ನಮಗಂತೂ ಭಾರಿ ಹೆಮ್ಮೆ, ಅದ್ರ ಬಗ್ಗೆ ಏನಿಲ್ಲ, ಡೌಟೇ ಇಲ್ಲ. ತೀರ್ಥಹಳ್ಳಿ ಟೌನ್ ನೋಡಿ, ನೀವು ಇಡೀ
ಇಡೀ ಕ್ಷೇತ್ರದಲ್ಲಿ ನಮ್ಮ ಇಡೀ 124 ಕ್ಷೇತ್ರದಲ್ಲಿ ಎಮ್ ಎಲ್ ಎ ಕಿಮ್ಮನೆ ರತ್ನಾಕರ್ ಅವರಿಗಿರುವಷ್ಟು ದೊಡ್ಡ ವ್ಯಾಪ್ತಿದು ಪ್ರದೇಶ ಮತ್ತೊಬ್ಬರಿಗಿಲ್ಲ, ತಾಲೂಕು ಮತ್ತೊಬ್ಬರಿಗಿಲ್ಲ. ಅಂತ ತಾಲೂಕನ್ನ ಈಗ ರೋಡ್ಗಳು ನೋಡಿ ನೀವು, ನೀವು ಈಗ ಶಿವಮೊಗ್ಗ ಎಲ್ಲಿಂದ ಬಂದಿ ಸರ್? ನೀವು ಶಿವಮೊಗ್ಗದಿಂದ ಬರ್ಬೇಕಾದ್ರೆ ತೀರ್ಥಹಳ್ಳಿ ನೋಡಿ, ಇನ್ನೂ 2 ವರ್ಷ ಕೆಲಸ ಇದೆ. ನಮ್ಮ ಟೌನ್ ನೋಡಿ, ಟೌನ್ ಅಷ್ಟು ಚೆಂದಾಗಿದೆ. ಎಲ್ಲ ಮೂಲಭೂತ ಸೌಕರ್ಯಕ್ಕೆ ಅವರು ಏನು ಸಮಸ್ಯೆ ಮಾಡಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೆ ಈ ಸತಿನೂ ನಾವು ಗೆಲ್ಲಿಸ್ಬೇಕಂತೇಳಿ ನಮಗೊಂದು ಭಾರಿ ಆಸೆ ಇದೆ. ಆದಷ್ಟು ನಾವು ಅವರಿಗೆ ಇದು ಮಾಡಿ ಗೆಲ್ಲಿಸುವಂಥದ್ದಂತೂ ಗ್ಯಾರಂಟಿ ಮಾಡ್ತೀವಿ ಸರ್. ತುಂಬ ಒಳ್ಳೆ ವಿಚಾರ ಸರ್. ಸರ್, ಸ್ವಚ್ಛತೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಮತ್ತು ತಮ್ಮ ಟೌನಿನಲ್ಲಿ ತಾವು ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡ್ತಾ ಇದ್ದೀರಾ? ಸರ್, ಸ್ವಚ್ಛತೆ ಮೊದಲಿಂದಾಗಿ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡೋಕ್ಕೆ ಪಟ್ಟಣ ಪಂಚಾಯತಿಯಿಂದ ಭಾರಿ ಒಂದು ನಿರ್ಣಯ ಮಾಡಿ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ದೀವಿ. ಪ್ಲಾಸ್ಟಿಕ್ಕಿಂದ ಇಡೀ ಪರಿಸರನೇ ಹಾಳಾಗುತ್ತೆ. ನಿಜ, ಖಂಡಿತ. ಎಲ್ಲಕ್ಕಿಂತ ಜಾಸ್ತಿಗೆ ಪ್ಲಾಸ್ಟಿಕ್ಕಲ್ಲಿ ಪರಿಸರ ಹಾಳಾಗುತ್ತೆ. ನಾವೇನು ಮಾಡಿದ್ದೀವಿ, ಪಟ್ಟಣ ಪಂಚಾಯತಿಯಲ್ಲಿ ಒಂದು ನಿರ್ಣಯ ತಗೊಂಡು, ನಮ್ಮ ರಾಮತುಲ್ ಅಸಾದಿ ಅಂತೇಳಿ ಮಾಜಿ ಅಧ್ಯಕ್ಷರು, ಅವ್ರ ಅಧ್ಯಕ್ಷ ಪೀರಿಯಡಲ್ಲಿ ಭಾರಿ ಒಂದು ಇದು ಮಾಡಿ ಅದ್ರ ಬಗ್ಗೆ ಮಾಡಿದ್ವಿ. ಮತ್ತು ಅವ್ರು ಇರಬೇಕಾದ್ರೆ ನಾವು ವಾರಕ್ಕೊಂದ್ಸತಿ ಬೆಳಿಗ್ಗೆ ಮುಂಚೆ 6 ಗಂಟೆಯಿಂದ 8 ಗಂಟೆವರೆಗೆ ನಾವು ವಾರದಲ್ಲಿ 2 ದಿವಸ ಈ ರೋಡ್ ಸ್ವಚ್ಛತೆ ಬಗ್ಗೆ ಆ ವಾರ್ಡಲ್ಲಿ ಎಲ್ರಿಗೂ ಸಮಾಜದ ಈ ಸಂಘ ಸಂಸ್ಥೆಗಳಲ್ಲಿ ತಗೊಂಡು ನಾವು ಎಲ್ಲ ಕೆಲಸನ ಅಧ್ಯಕ್ಷರು ಇರೋ ತನಕ ನಾವು ಮಾಡಿದ್ದೀವಿ. ಈಗ ಹೊಸ ಅಧ್ಯಕ್ಷರು ಏನು ಮಾಡಿದ್ದಾರೆ, 15 ದಿವಸಕ್ಕೆ ಒಂದು ವಾರ್ಡ್ ಪ್ರಶ್ನೆ ಟೌನಲ್ಲಿ ಎಲ್ಲ ಕಡೆ 15 ದಿವಸಕ್ಕೆ ಅವರು ಮಾಡ್ತೀವಿ. ಅವರು ಸೇರಿ ನಾವೆಲ್ಲ ಸೇರಿ ಕ್ಲೀನ್ ಮಾಡ್ತಿದ್ದೀವಿ, ಜನ ಜಾಗೃತಿ ಮೂಡ್ತಿದ್ದೀವಿ. ಇನ್ನೂ ಜನರಲ್ಲಿ ಜಾಗೃತಿ ಬಂದರೆ ಈ ಸ್ವಚ್ಛತೆ ಬಗ್ಗೆ ನಮ್ಮ ತೀರ್ಥಹಳ್ಳಿ ಅಂತೂ ನಂಬರ್ 1 ಅಂಗದಲ್ಲಿ ಅನುಮಾನ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ತುಂಬ ಒಳ್ಳೆ ವಿಚಾರ ಸರ್. ಸರ್, ತಾವು ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ಯಾವ ರೀತಿ ಆದ್ಯತೆ ಕೊಡ್ತೀರಾ ಸರ್? ಸರ್, ಅಂಗವಿಕಲರಿಗೆ ನಾವು ಆದ್ಯತೆ ಅಂತೂ ಫಸ್ಟಾಗಿ ಕೊಡಲೇಬೇಕು, ಅದರಲ್ಲಿ ಅನುಮಾನ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಬರೋದೇ ಅವ್ರ ಆದ್ಯತೆ, ಅವ್ರು ಬರೋದೇ ಅದಕ್ಕೋಸ್ಕರ. ಅವ್ರ ಆದ್ಯತೆ ನೋಡಿ ನಾವು ಅವ್ರಿಗೆ ಆದ್ಯತೆ ಕೊಡಲೇಬೇಕು. ಅವ್ರು ಇರೋದೇ ಅಂಗವಿಕಲರು. ಮಹಿಳೆಯರಿಗೆ ಅಂತೂ ನಮ್ಮ ಕಾಂಗ್ರೆಸ್ಸಲ್ಲಿ ಏನು ಹೇಳೋದು ಬೇಡಬೇಡಿ, ಅವರಿಗೆ ಆದಷ್ಟು ಹೆಚ್ಚಿನ ಸ್ಥಾನಮಾನ ಕೊಡೋದ್ರಿಂದ ಹೇಳಿದ್ರು, ಗೌರವ ಕೊಡೋದ್ರಿಂದ ಹೇಳಿದ್ರು, ಎಲ್ಲರೂ ನಮ್ಮ ಪಕ್ಷ ಮಾಡಿದೆ ಅಂತ ಹೇಳಿದಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಸರ್, ತಮ್ಮ ಕ್ಷೇತ್ರದಲ್ಲಿ ಇರುವ ದೊಡ್ಡ ಸಮಸ್ಯೆ ಯಾವುದು, ಮತ್ತೆ ಅದಕ್ಕೆ ಯಾವ ರೀತಿ ಬಗೆಹರಿಸಬಹುದು ಅಂತ ತಮ್ಮ ಒಂದು ಅಭಿಪ್ರಾಯ? ನಮ್ಮ ಕ್ಷೇತ್ರ ತಾಲೂಕು ಬಗ್ಗೆ ಹೇಳ್ತೀರಾ, ನೀವು ವಾರ್ಡ್ ಬಗ್ಗೆ ಹೇಳ್ತೀರಾ ಸರ್? ತಮ್ಮ ಒಂದು ಟೌನಲ್ಲಿ, ಟೌನ್ ಪಂಚಾಯತಿಯಲ್ಲಿ, ಟೌನ್ ಪಂಚಾಯತಲ್ಲಿ ಈಗ ಸದ್ಯಕ್ಕೆ ಇರೋದು ಪಾರ್ಕಿಂಗ್ ಸಮಸ್ಯೆ ಇದೆ. ಪಾರ್ಕಿಂಗ್, ವೆಹಿಕಲ್ ಪಾರ್ಕಿಂಗ್ ಸಮಸ್ಯೆಯಿಂದ ನೋಡಿ, ನಮ್ಮ ಶಾಸಕರು 10-11 ಕೋಟಿ ರೂಪಾಯಿ ತಗೊಂಡು ಟೌನಲ್ಲಿ ರೋಡ್ ಡೆವಲಪ್ ಮಾಡಿದ್ದಾರೆ. ಈಗ ಏನಾಗ್ತಿದೆ, ಪಾರ್ಕಿಂಗ್ ಜಾಗ ಇಲ್ಲದೆ 2 ಸೈಡಲ್ಲೂ ನಮ್ಮದು ವೆಹಿಕಲ್ ನಿಂತು ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತಿದೆ. ಆ ಪಾರ್ಕಿಂಗ್ ಇಂದವೇ ಮಹಾ ಸಮಸ್ಯೆ ಅಂತ ಹೇಳ್ಬೋದು. ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅದು ಎಲ್ಲ ಕಡೆ ಇರ್ತವೆ, ಸಣ್ಣದು. ಆದರೆ ಪಾರ್ಕಿಂಗ್ ಇನ್ನೊಂದು ನಮ್ಮ ದೊಡ್ಡ ಸಮಸ್ಯೆ ಇದೆ. ಅದನ್ನು ನಮ್ಮ ಪಟ್ಟಣ ಪಂಚಾಯತಿಯವರು ಯಾವುದಾದ್ರು ಒಂದು ನಿರ್ಧಾರ ತಗೊಂಡು ಜಾಗ, ಒಳ್ಳೆ ಜಾಗ ಸಿಕ್ಕಿದ್ರೆ ಪಾರ್ಕಿಂಗ್ ಒಂದು ಶಿಫ್ಟ್ ಮಾಡಿಬಿಟ್ರೆ ನಮ್ಮ ಟೌನಲ್ಲಿ ಸದ್ಯಕ್ಕೆ ಅಂಥದ್ದೇನು ಸಮಸ್ಯೆ ಇಲ್ಲ ಅಂತೇಳಿ. ಓಕೆ ಸರ್. ಶಾಸಕರು ಇರೋ ತನಕ ಅಂತೂ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋಕ್ಕೆ ಅವ್ರು ಬಿಡಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ತುಂಬ ಒಳ್ಳೆ ವಿಚಾರ ಸರ್. ಸರ್, ತಮಗೂ ಕೂಡ ಒಂದು 20 ವರ್ಷ ರಾಜಕೀಯ ಅನುಭವ ಇರೋದ್ರಿಂದ, ಹಾಗೂ ತಾವು ಈಗ ನಾಮಿನೇಟೆಡ್ ಸದಸ್ಯರು ಕೂಡ ಆಗಿದ್ದೀರಾ, ತಮ್ಮ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಆ ಶಿಕ್ಷಣ ಮತ್ತು ಶಾಲೆಗಳಿಗೆ ತಾವು ಯಾವ ರೀತಿ ಆದ್ಯತೆ ಕೊಡ್ತೀರಾ? ಸರ್, ನೋಡಿ, ಈಗ ಬೆಟ್ಮಕ್ಕಿಯಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಇದೆ. ಆ ಗೌರ್ಮೆಂಟ್ ಶಾಲೆಯಲ್ಲಿ 44 ಜನ ಮಕ್ಕಳಿದ್ದಾರೆ. ಭಾರಿ ಒಳ್ಳೆ ಅಲ್ಲಿ ಟೀಚರ್ಸ್ಗಳಿದ್ದಾರೆ, ಒಳ್ಳೆ ಟೀಚಿಂಗ್ ಆಗ್ತಿದೆ. ನಾವು ಸಂಘ ಸಂಸ್ಥೆಯಿಂದ ಮತ್ತು ನಮ್ಮ ಬೆಟ್ಮಕ್ಕಿ ಏನು ನಾಗರಿಕರು ಇರ್ತಾರೆ ಅವರೆಲ್ಲ ಸೇರಿ ಆ ಶಾಲೆಗೆ, ಸರ್ಕಾರಿ ಶಾಲೆ ಆದರೂ ಸಮೇತ ಒಂದು ಈ ಪ್ರೈವೇಟ್ ಶಾಲೆಗಳಿಗಿಂತ ಕಮ್ಮಿ ಇರಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಯಾರ ಒಬ್ಬರು ಬಂದರು ಟೈ ಬೆಲ್ಟ್ ಕೊಟ್ಟರು, ಒಬ್ಬರು ಶೂ ಕೊಟ್ಟರು, ಒಬ್ಬರು ಟೀ ಶರ್ಟ್ಸ್ ಕೊಟ್ಟರು. ಆ ರೀತಿ ಮಾಡಿ ನಾವು ಶಾಲೆಗಳನ್ನು ಬೆಳೆಸೋಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ. ತುಂಬ ಪ್ರೈವೇಟ್ ಶಾಲೆಗಳಿಗೆ ಕಮ್ಮಿ ಇರಬಾರ್ದು ನಮ್ಮದು, ಬಡ ಮಕ್ಕಳು ಅಂತೇಳಿ ಅಲ್ಲ, ಅಲ್ಲಿ ಎಲ್ಲ ಮಕ್ಕಳು ಬರಬೇಕು, ಎಲ್ಲರಿಗೂ ಶಿಕ್ಷಣ ಸಿಗ್ಬೇಕು ಅಂತೇಳಿ ನಮ್ಮ ಆಸೆ ಇತ್ತು. ಆ ರೀತಿ ಮಾಡಿದ್ದೀವಿ. ಮತ್ತು ನಾವು ಈ ಸತಿ ಒಂದು ಏನಾದರೂ ಒಂದು ಅಭಿಯಾನ ಮಾಡಿ ಮಕ್ಕಳಿಗೆ ಜಾಸ್ತಿ ನಮ್ಮ ಬೆಟಮಕ್ಕಿ ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಓದೋಂಥದ್ದು ಒಂದು ಕೆಲಸ ಮಾಡಬೇಕಂತೇಳಿ ಎಲ್ಲ ಸಂಘ ಸಂಸ್ಥೆ ಮತ್ತು ನಾಗರಿಕರು ಸೇರಿ ಒಂದು ಪ್ಲಾನ್ ಮಾಡಿದ್ದೀವಿ ಸರ್, ಅದು ಮಾಡ್ತೀವಿ. ತುಂಬ ಒಳ್ಳೆ ವಿಚಾರ ಸರ್. ಸರ್, ತಮಗೂ ಕೂಡ ಒಂದು 20 ವರ್ಷ ರಾಜಕೀಯ ಅನುಭವ ಇರೋದ್ರಿಂದ ತಮ್ಮ ಕೇಳಬೇಕಾದ್ರೆ, ತಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದರೆ ಏನು? ಸರ್, ಅಷ್ಟು ಎಲ್ಲದಕ್ಕಿಂತ ಮೇಯ್ನ್ ಆಗಿ ರಾಜಕೀಯ ಅಂತ ಹೇಳಿದ್ರೆ
ಅದೇ ಸಮಾಜ ಸೇವೆ, ಯಾರಿಗಾದ್ರೂ ಬಡವರಿಗ ಅವನೊಬ್ಬ ಅದಕ್ಕೆ ಅರ್ಹ ಅನುಭವ ಅರ್ಹವಿದ್ದಿರ್ತಾನೆ, ಯಾರು ಫಲಾನುಭವಿ ಇರ್ತಾನೆ, ಅವನಿಗೆ ಅವನ ಸೌಲಭ್ಯನ ದೊರಕಿಸ್ಕೊಟ್ಟು ಏನಾದರೂ ಅವನಿಗೆ ಸಹಾಯ ಮಾಡೋದಂಥದ್ದು ರಾಜಕೀಯ ಅಂತ ಹೇಳ್ಬೋದು, ಬಿಟ್ಟರೆ ಮತ್ತೆ ಬೇರೆ ಎಲ್ಲ ರಾಜಕೀಯ ಅಂತೇಳಿ ನಮ್ಗೆ ಯಾವುದು ಅನಿಸೋದಿಲ್ಲ ಸರ್. ಹಾಗೂ ಈಗಿನ ರಾಜಕೀಯಕ್ಕೂ 1990 ಪೂರ್ವದ ರಾಜಕೀಯಕ್ಕೂ ವ್ಯತ್ಯಾಸ ಏನಾಗಿದೆ ಸರ್? ಆವಾಗ ಮೀಡಿಯಾ ಎಷ್ಟು ಫಾಸ್ಟ್ ಇರಲಿಲ್ಲ ಸರ್, ಆವಾಗ ಏನೇ ಒಂದು ಕೆಲಸ ಆದರೂ ಗೊತ್ತಾಗ್ತಿರ್ಲಿಲ್ಲ. ಈಗ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಕೆಲಸ ಆದರೂ ಗೊತ್ತಾಗತ್ತೆ, ಸಣ್ಣ ತಪ್ಪು ನಡೆದ್ರೂ ಗೊತ್ತಾಗತ್ತೆ. ರಾಜಕೀಯ ಅಂದಮೇಲೆ ಅವಾಗಿಂದ ಹೋಗ್ತಿದ್ದೀನಿ ಡಿಫ್ರೆನ್ಸ್ ಕಾಣಲ್ಲ. ಅದೇ ಯಾವ ರೀತಿ ಹೇಳ್ಬೇಕಂತೇಳಿ ನಮ್ಗೆ ಅದ್ರ ಬಗ್ಗೆ ಅಂತ ಗೊತ್ತಿಲ್ಲ. ತುಂಬಾ ಒಳ್ಳೆ ಸರ್. ಸರ್, ಅಷ್ಟು ಪಕ್ಷಗಳು ತಾವು ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಸೇರ್ಪಡೆ ಆದ್ರಿ? ಸರ್, ನಮ್ದು ಹುಟ್ಟು ಕಾಂಗ್ರೆಸ್ ಒಂದೇದಾಗಿ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಸಮಾನತೆ ಕೊಟ್ಟಿದೆ, ಎಲ್ಲರಿಗೂ ಸೇರಿಸ್ಕೊಂಡು ಹೋಗತ್ತೆ. ಆ ಪಕ್ಷಕ್ಕೆ ಅವರು ಇವರು ಎನ್ನಳೋದು ಏನಿಲ್ಲ. ಹಾಗಾಗಿ ಆ ಪಕ್ಷನ ಎಲ್ಲರೂ ಪ್ರೀತಿಸ್ತಾರೆ. ನಾವಂತೂ ಅತಿ ಹೆಚ್ಚಾಗಿ ನಾವು ಪ್ರೀತಿಸ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಮ ಸಪೋರ್ಟ್ ಯಾವತ್ತಿದ್ರು ಕಾಂಗ್ರೆಸ್ಸಿಗೆ ನಮ್ಮ ಸಪೋರ್ಟ್. ಸರ್, ಕೊನೆಯಾಗಿ ತಮ್ಗೆ ಕೇಳಬೇಕಾದ್ರೆ ಮುಂಬರುವ 2018 ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಈ ಟೌನ್ ಪಂಚಾಯತಿಯ ಯುವಕರಿಗೆ ಹಾಗೂ ತಮ್ಮ ಟೌನ್ ಪಂಚಾಯತಿಯ ಮತದಾರರಿಗೆ ತಾವು ಏನು ಸಂದೇಶ ಕೊಡಲು ಇಷ್ಟಪಡ್ತೀವಿ? ನಾವು ಈ 18 ವಿಧಾನಸಭಾ ಚುನಾವಣೆಗೆ ಎಲ್ಲ ಯುವಕರಿಗೂ ಟೌನಲ್ಲಿ ಆಗಿರುವಂಥ ಪ್ರಗತಿ, ಮತ್ತು ಎಲ್ಲ ಕಡೆ ಆಗಿರುವಂಥ ರಸ್ತೆ ಪ್ರಗತಿಗಳು, ಆಮೇಲೆ ಶಾಲೆಗಳು, ಆಮೇಲೆ ಈ ನಿಮ್ಮ ಏನು ಲೈಬ್ರರೀಸ್ಗಳು, ಎಲ್ಲರಿಗೂ ಎಲ್ಲ ರೀತಿ ಸೌಕರ್ಯ ಆಗಿರೋದು ನಮ್ಮ ಶಾಸಕರು ಕಿಮ್ಮನ ರತ್ನಾಕರ್ ಅವರು ಪೀರಿಯಡಲ್ಲಿ. ಅವರಿಗೆ ಮತ್ತೊಂದು ಚಾನ್ಸ್ ಕೊಟ್ಬಿಟ್ಟು ಇನ್ನೂ ಒಳ್ಳೆ ರೀತಿ ಡೆವಲಪ್ ಮಾಡಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಗೆಲ್ಸಿ ಅಂತ ಹೇಳಿ ಇದೇ ಮೂಲಕ ಮತ್ತೊಂದು ಸತಿ ನಾನು ಇಡೀ ಯುವಕರಲ್ಲಿ ನಾಗರಿಕರಲ್ಲಿ ಕೇಳ್ಕೊಳ್ತೀನಿ. ಸರ್, ತಮ್ಮ ರಾಜಕೀಯ ವಿಚಾರವನ್ನು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansinindia.com ಪರವಾಗಿ ಧನ್ಯವಾದಗಳು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ತೀರ್ಥಹಳ್ಳಿ ಪಟ್ಟಣ ಪಂಚಾಯತಿಯ ನಾಮಿನೇಟೆಡ್ ಕೌನ್ಸಿಲರ್ ಆದ ಶ್ರೀಮಾನ್ಯ ಸೈಯದ್ ಯಾಸಿನ್ ಉರ್ಫ್ ರಫೀನ್ ಅವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.